ಸ್ನಾನ ಮಾಡಿಲ್ಲ. ಬೇಜಾರು ಮಾಡ್ಕೊಂಬಿಡಿ, ಪರವಾಗಿಲ್ಲ. ನಿಮ್ಗೆ ಏನು ಬೇಕೋ ಕಡೆ ಅದು ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಗಣೇಶನ ಏನು ಇದೆ ಏನು ನೋಡಿ. ಆಮೇಲೆ ಇದ್ರೊಳಗೆ ನೀವೊಂದು ಮಾಡಿ ಬರತ್ತ, ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನ ಹಾಕೋಣ. ಗುರುಗಳ ಈ ನಂದೀಶ ಅಲ್ಲ, ಅಮ್ಮನಿಗೆ ಡೈರೆಕ್ಷನ್ ಇರೋದು, ಶಿವನಿಗೆ ಡೈರೆಕ್ಷನ್ ಇಲ್ಲ. ಓಕೆ ಓಕೆ. ಶಿವ ಇನ್ನು ಶಿವ ಇಲ್ಲಿ ಬೇಡ್ಕೊಂಡ್ರೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗೋದು ತಾಯಿ ಹತ್ರಕ್ಕೆ, ಪಾರ್ವತಿ ದೇವಿ ಅದು ಎಂಟ್ರಿ ಮಾಡ್ಕೊಳ್ಬೇಕು. ಹೋಗಿ ಆಮೇಲೆ ಶಿವಪ್ಪನಿಗೆ ಬರೋದು ವಾಗ್ದಾನ. ಅದು ಮುಟ್ಟಿ ನೋಡಿ ತಾಯಿ ಕಡೆಗೆ ಇರೋದು. ಹಾಂ ಸರ್, ಹೌದು. ಹಾಂ ಹೌದು. ಅದು ಸ್ವಲ್ಪ ಒಳಗಡೆ ಇದೆಲ್ಲ ಸರ್ಪಲ್ ಇದೆ ತೋರಿಸೋದು ಇಲ್ವಾ ಹಾಕಿ ಒಳಗಡೆ ಇದ್ದೀನಿ. ಆದ್ರೆ ಹಂಗೆ ಫೋಟೋ ಮಾಡ್ತಾ ತೋರಿಸೋದು ತೋಡಿ ನೀವೇ ಹಂಗೆ ಮಾಡಿ. ಆಮೆ ಅಂತ ಹೇಳಿದ್ರಲ್ಲ, ಹಾಂ ಸರ್, ನೋಡಿ ಇಲ್ಲಿದೆ ಇಲ್ಲಿ ಇಲ್ಲಿ ಈಚೆ ಈ ಕಡೆ ಈ ಕಡೆ ಇರೋ ಆಮೆ ಇದು ವಿಶ್ವ. ಅಲ್ಲಿ ನಿಂತ್ಕೊಂಡು ಏನೇ ಒಂದು ಕೇಳಿದ್ರು ಕುರ್ತೆ ಅದ್ರ ಬಿಗಡೆ ಕಡೆ ನಿಂತ್ಕೊಂಡು ಶಿವಪ್ಪ ಅಂತ ಒಂಬತ್ತು ಸತಿ ಹನ್ನೆರಡು ಸತಿ ಒಂದೊಂದು ಸತಿ ಹೇಳ್ಕೊಂತಾರೆ ಮೈಯೆಲ್ಲ ಹೋದ್ರ ಒಂದಂಗ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಾಗರ್ಥಾಯ ಸಂತೃಪ್ತೋ ವಾಗರ್ಥಃ ಪ್ರತಿಪತ್ತಗೆ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಶ್ರೀ ಭೀಮೇಶ್ವರ ಸ್ವಾಮಿ ಪ್ರಸನ್ನ. ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಮಾಕಳಿ ಗ್ರಾಮದಲ್ಲಿದೆ. ಮಾಕಳಿ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ನಂಬರ್ 4 ಪಕ್ಕದಲ್ಲಿರತಕ್ಕಂಥ ಒಂದು ಗ್ರಾಮ. ಈ ಗ್ರಾಮಕ್ಕೆ ತೊರೆಛತ್ರ ಅಂತ ಕೂಡ ಒಂದು ಹೆಸರಿದೆ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕ್ಷೇತ್ರ ದೇವತೆ, ಈ ಗ್ರಾಮ ದೇವತೆ ಅಂದರೆ ಭೀಮೇಶ್ವರ ಸ್ವಾಮಿ ಅಂತ ಹೇಳಿ. ಈ ಹಿಂದೆ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭೀಮನಿಂದ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಶಿವಲಿಂಗ. ಭೀಮನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅನ್ನತಕ್ಕಂಥ ಒಂದು ಇತಿಹಾಸ ಕುರುಹೆ, ಒಂದು ಭೀಮನ ಹೆಜ್ಜೆ ಗುರುತು ಕೂಡ ನೀವು ಇಲ್ಲಿ ಕಾಣಬಹುದು. ಪ್ರತಿ ಒಂದು ಜನವರಿ ತಿಂಗಳಲ್ಲಿ ಪುಷ್ಯ ಮಾಸದಲ್ಲಿ ಇಲ್ಲಿ ಭೀಮೇಶ್ವರ ಸ್ವಾಮಿ ರಥೋತ್ಸವ ಆಗುತ್ತೆ. ಭೀಮನ ಹೆಜ್ಜೆ ಇರತಕ್ಕಂಥದ್ದು ವಿಶೇಷ. ನಮ್ಮ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಚೋಳರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ. ಶಿವಲಿಂಗ ಇದ್ದಂಥ ಜಾಗದಲ್ಲಿ ಚೋಳರ ಕಾಲದ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ. ಈ ದೇವಸ್ಥಾನಕ್ಕೆ ಎರಡು ಮುಖ್ಯ ದ್ವಾರಗಳಿವೆ, ಒಂದು ಪೂರ್ವ ದ್ವಾರ ಮತ್ತೊಂದು ದಕ್ಷಿಣ ದ್ವಾರ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಪೂರ್ವ ದ್ವಾರದಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿ ದೇವಸ್ಥಾನದಲ್ಲಿರ್ತಕ್ಕಂಥ ಆಮೆ ಮತ್ತು ಮೀನಿನ ಚಿಹ್ನೆಗಳನ್ನು ಕೆಳಗಡೆ ನಿಂತುಕೊಂಡು ದೇವರ ದರ್ಶನ ಮಾಡಿದಾಗ ಅವರ ಸಂಕಲ್ಪ 100 ಭಾಗ ಸಿದ್ಧಿಯಾಗುತ್ತೆ. ಮೀನಿನ ಕೆಳಗಡೆ ನಿಂತುಕೊಂಡು ದೇವರ ದರ್ಶನ ಮಾಡಿದಾಗ ಅವರ ಸಂಕಲ್ಪ 100 ಭಾಗ ಸಿದ್ಧಿಯಾಗುತ್ತೆ. ಹಾಗೆ ಆಮೆಯ ಕೆಳಗಡೆ ನಿಂತುಕೊಂಡು ದೇವರ ದರ್ಶನ ಮಾಡಿದಾಗ ದೇವರಲ್ಲಿ ಅರ್ಧ ಭಾಗ ಕಾಣಿಸುತ್ತೆ, ಶಿವನ ಅರ್ಧ ಭಾಗವನ್ನು ನೋಡಬಹುದು, ಮತ್ತರ್ಧ ಭಾಗ ಪಾರ್ವತೀ ದೇವಿಯನ್ನು ನೋಡಬಹುದು. ಇಲ್ಲಿ ಪಾರ್ವತಿ ಪರಮೇಶ್ವರರ ಒಂದು ದರ್ಶನ ಕೂಡ ಅವರಿಗೆ, ಅರ್ಧನಾರೀಶ್ವರನ ದರ್ಶನ ಕೂಡ ಆಗುತ್ತೆ. ಹಾಗೆ ವಿಶೇಷವಾಗಿ ಈ ದೇವಸ್ಥಾನದ ಇನ್ನೊಂದು ಮತ್ತು ಮಹತ್ತರವಾದಂಥ ವಿಶೇಷ ಅಂತ ಅಂದರೆ, ಈ ಹಿಂದೆ ಪಾಂಡವರು ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಪಾಂಡವರೆಲ್ಲರೂ ಕೂಡ ಆಗಿನ ಗುರುಗಳಾದಂಥ ವ್ಯಾಸ ಮಹರ್ಷಿಗಳ ಬಗ್ಗೆ ಹೋಗ್ತಾರೆ. ವ್ಯಾಸರ ಬಳಿ ಹೋದಾಗ ವ್ಯಾಸರು ಹೇಳ್ತಾರೆ, ನೀವೆಲ್ಲರೂ ಕೂಡ ಪಾಂಡವರು ಶಿವನ ಆರಾಧನೆ ಮಾಡಬೇಕು, ಹಾಗಾಗಿ ನಿಮಗೆ ವನವಾಸದಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ಸಂಕಷ್ಟಗಳನ್ನು ನೀವು ಎದುರಿಸಬಹುದು ಅಂತ ಹೇಳಿ ವ್ಯಾಸರು ಹೇಳಿದಂಥ ಮಾತಿಗೆ ಅನ್ನೋ ಹೋಗ್ಬಿಟ್ಟು ಪಾಂಡವರು ಕೂಡ ಶಿವನ ಆರಾಧನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಈ ನಿರ್ಧಾರ ಮಾಡಿದಾಗ ಪಾಂಡವರಲ್ಲಿ ಮೊದಲನೆಯವರು ಧರ್ಮರಾಯ, ಎರಡನೆಯವರು ಭೀಮ, ಮೂರನೆಯವರು ಅರ್ಜುನ, ನಾಲ್ಕು ನಕುಲ ಸಹದೇವರು. ಈ ಐವರೂ ಕೂಡ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಅರ್ಜುನ ಮತ್ತು ಭೀಮನಿಗೆ ವಿಶೇಷವಾದಂಥ ಪ್ರೀತಿ ವಿಶ್ವಾಸ, ಎಲ್ಲ ಪಾಂಡವರಲ್ಲೂ ಕೂಡ ಇವರಿಬ್ಬರಿಗೂ ಕೂಡ ವಿಶೇಷವಾದಂಥ ಪ್ರೀತಿ ವಿಶ್ವಾಸ, ಒಬ್ರಿಗೊಬ್ರು ಬಿಟ್ಟಿರ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಇವರಿಬ್ಬರೂ ಕೂಡ ತಾನು ಶಿವನನ್ನು ಮೆಚ್ಚಿಸಿ ನಾವೇನೋ ವರವ ಬಂದೇ ಬರ್ತೀವಿ ಅಂತೇಳಿ ಹಠವನ್ನು ಮಾಡಿ ಅರ್ಜುನ ಈಗಿನ ವ್ಯಾಸರಘಟ್ಟ, ವ್ಯಾಸರಿದ್ದಂಥ ಊರು ವ್ಯಾಸರಘಟ್ಟ ಅಂತ ಹೇಳಿ ಈಗ ಅದು ಹೆಸರುಘಟ್ಟ ಆಗಿದೆ,
ಆ ವ್ಯಾಸರ ಘಟ್ಟದಿಂದ ಹಿಂದಕ್ಕೆ ಒಂದು 4-5 ಕಿಲೋಮೀಟರ್ ಹಿಂದೆ ಹೋದಾಗ ಅಲ್ಲಿ ಅರ್ಜುನ ಬೆಟ್ಟಳ್ಳಿ ಅಂತ ಹೇಳಿ, ಅರ್ಜುನ ತಪಸ್ ಮಾಡಿದಂಥ ಜಾಗ ಅರ್ಜುನ ಬೆಟ್ಟಳ್ಳಿ ಅಂತ ಹೇಳಿ, ಆ ಜಾಗದಲ್ಲಿ ಒಂದು ಗುಟ್ಟ ಇದೆ. ಆ ಗುಟ್ಟದ ಮೇಲೆ ಅರ್ಜುನ ಶಿವನನ್ನು ಕುರಿತು ತಪಸ್ಸು ಮಾಡಿ ಅಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾನೆ. ಅದು ಅರ್ಜುನೇಶ್ವರ ಅಂತ ಈಗ ಪ್ರಚಲಿತವಾಗಿದೆ. ಅರ್ಜುನ ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಭೀಮ ಪ್ರತ್ಯೇಕವಾಗಿ ನಾನು ಕೂಡ ಶಿವನ ತಪಸ್ಸು ಮಾಡಬೇಕು ಅಂತ ಹೇಳಿ ಬಂದಾಗ ಅಲ್ಲಿ ಇನ್ನು ಅರ್ಕಾವತಿ ನದಿ ತೀರ, ಈ ಅರ್ಕಾವತಿ ನದಿ ತೀರದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಹೇಳಿ ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತನ್ನ ಬೃಹದಾಕಾರ ದೇಹದನ್ನು ನಿಂತ ಒಂದು ಒಂಟಿ ಕಾಲ ನಿಂತು ತಪಸ್ಸು ಮಾಡಿದಂಥ ಒಂದು ಜಾಗ ಆಗಿರೋದ್ರಿಂದ ಅವನ ಎಡಗಾಲ ಹೆಜ್ಜೆ ಕುರಿತು ಭೂಮಿಯಲ್ಲಿ ಒಡಮೂಡಿರುತ್ತದೆ ಬಂಡೆ ಮೇಲೆ. ಇಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿ ಶಿವನ ಅನುಗ್ರಹವನ್ನು ಪಡೆದು ಮುಂದೆ ಅವರೆಲ್ಲರೂ ಕೂಡ ಐವರು ಕಂಡಪುರ ಅಂತಕ್ಕಂಥ ಊರಿನಲ್ಲಿ ಪ್ರತ್ಯೇಕವಾದಂಥ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಭೀಮ ಮಾಡಿರತಕ್ಕಂಥದ್ದು ಭೀಮೇಶ್ವರ, ಅರ್ಜುನ ಮಾಡಿರತಕ್ಕಂಥ ಅರ್ಜುನೇಶ್ವರ, ನಕುಲ ಸಹದೇಶ್ವರ, ಧರ್ಮೇಶ್ವರ ಅಂತಕ್ಕಂಥ ಪ್ರತ್ಯೇಕವಾದಂಥ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಒಂದು ಕ್ಷೇತ್ರ ಪಾಂಡವರಿಂದನೇ ಆಗಿದೆ ಅಂತಕ್ಕಂಥ ಒಂದು ಕುರುಹು ಕೂಡ ಅಲ್ಲಿರ್ತಕ್ಕಂಥ ಶಿಲಾಶಾಸನದಲ್ಲಿ ಸಿಗುತ್ತೆ. ಅಲ್ಲಿರ್ತಕ್ಕಂಥ ದೇವನಾಗರಿ ಲಿಪಿಯಲ್ಲಿ ಬರೆದಿರತಕ್ಕಂತಹ ಶಾಸನದಲ್ಲಿ ಭೀಮನು ಅರ್ಕಾವತಿ ನದಿ ತೀರದಲ್ಲಿ ಪ್ರತ್ಯೇಕವಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತಕ್ಕಂತಹ ಒಂದು ಶಾಸನ ಕೂಡ ನಾವಲ್ಲಿ ತಿಳ್ಕೋಬಹುದು. ಹಾಗಾಗಿ ಈ ಒಂದು ಕ್ಷೇತ್ರ ಭೀಮನಿಂದನೇ ಮಾಡಲ್ಪಟ್ಟಿರುವಂತಹ ಶಿವಲಿಂಗ ಮತ್ತು ಇಲ್ಲಿ ಚೋಳರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ ಅಂತಕ್ಕಂಥ ವಿಚಾರ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ದೇವಸ್ಥಾನ ಚೋಳರ ಕಾಲದಲ್ಲಿ ಹೇಗಾಯಿತು, ಚೋಳರ ಕಾಲದ್ದೇ ಹೇಗೆ ಅಂತೇಳಿ ನಿರ್ಧಾರ ತಗೊಂಡಾಗ, ಈ ಹಿಂದೆ ನಮಗೆ ಕಲಿಯುಗ ಪ್ರಾರಂಭದಲ್ಲಿ ಶ್ರೀನಿವಾಸ ಅಂದರೆ ಸಾಕ್ಷ ಶ್ರೀಮನ್ನಾರಾಯಣ ವೆಂಕಟೇಶ್ವರನ ಅವತಾರಿಯಾಗಿ ಈ ಭೂಲೋಕದಲ್ಲಿ ತಾನು ಅವತಾರವನ್ನು ತಾಳ್ತಾನೆ. ಅವತಾರವನ್ನು ತಾಳಿದಾಗ ನೀವೆಲ್ಲರೂ ಕೂಡ ನೋಡಿರಬಹುದು, ನಮ್ಮ ಈ ಒಂದು ಕನ್ನಡ ಫಿಲಮ್ನಲ್ಲಿ ನೋಡಿರ್ತೀರ, ಡಾಕ್ಟರ್ ರಾಜ್ಕುಮಾರ್ ಅವರು ಭೂತದಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಒಂದು ರಾಜ ಬಂದು ಕೊಡ್ಲಿ ಬೆಟ್ಟಲ್ಲಿ ಹೊಡಿತಾನೆ. ಅದು ಸಾಕ್ಷಾತ್ ಶ್ರೀಮನ್ನಾರಾಯಣ ಹುತ್ತದಲ್ಲಿ ವಾಲ್ಮೀಕದಲ್ಲಿ ವಾಸವನ್ನು ಮಾಡುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗಿನ ರಾಜ ಚೋಳ ರಾಜ ಅಂತಕ್ಕಂಥವನು ಆ ವಾಲ್ಮೀಕಕ್ಕೆ ಹೊಡಿತಾನೆ. ವಾಲ್ಮೀಕಕ್ಕೆ ಹೊಡೆದಾಗ ಶ್ರೀನಿವಾಸನ ತಲೆಯಲ್ಲಿ ಪೆಟ್ಟಾಗುತ್ತೆ, ನೀನು ಬ್ರಹ್ಮ ರಾಕ್ಷಸನಾಗು ಅಂಥೇಳಿ ಶಾಪವನ್ನು ಕೊಟ್ಟಿರ್ತಾನೆ. ಅದು ಬ್ರಹ್ಮಹತ್ಯಾ ದೋಷ ಅಂಥೇಳಿ ಶಾಸ್ತ್ರಕಾರರು ಹೇಳಿರ್ತಾರೆ. ಈ ಬ್ರಹ್ಮಹತ್ಯಾ ದೋಷ ಆ ಕುಟುಂಬ ಪರಿವಾರ ಕೆಲವು ಕೂಡ ಅಂಟ್ಕೊಂಡಿರ್ತದೆ. ಆ ಚೋಳರ ವಂಶ ಮುಂದೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ವಂಶದಲ್ಲಿ ಬರ್ತಕ್ಕಂಥ ಹುಟ್ಟತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿರುತ್ತೆ. ನಾವು ಹಿಂದೆ ನೋಡಿರ್ಬೋದು ತ್ರೇತಾಯುಗದಲ್ಲಿ ರಾಮ ಬ್ರಾಹ್ಮಣ ರಾಕ್ಷಸನಾದಂತಹ ರಾವಣನ ಸಂಹಾರ ಮಾಡಿದಾಗ ಅವನಿಗೂ ಕೂಡ ಬ್ರಹ್ಮಹತ್ಯ ದೋಷ ಬರುತ್ತೆ. ಆ ಬ್ರಹ್ಮಹತ್ಯ ದೋಷ ನಿವಾರಣೆ ಮಾಡಿಕೊಳ್ಳಿಕ್ಕೆ ರಾಮ ಏನು ಮಾಡ್ತಾನೆ, ಸಾವಿರಾರು ನೂರಾರು ಕಡೆ ರಾಮೇಶ್ವರ ಅಂತಕ್ಕಂಥ ಹೆಸರಿನ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನಮ್ಮ ಪುರಾಣಗಳಲ್ಲಿ ನಾವು ಕೇಳೇ ಇರ್ತೀವಿ. ಇದೇ ಪ್ರಕಾರವಾಗಿ ಕೂಡ ಚೋಳರಿಗೆ ಇರತಕ್ಕಂತಹ ಬ್ರಹ್ಮಹತ್ಯ ದೋಷ ನಿವಾರಣೆ ಆಗಲಿಕ್ಕೆ ಅಂಥೇಳಿ ಚೋಳರು ತನ್ನ ಸಾಮಂತರಿಗಳಿಗೆ ಎಲ್ಲರಿಗೂ ಕೂಡ ಹೇಳ್ತಾರೆ, ಇಲ್ಲಿ ನದಿ ತೀರದಲ್ಲಿ ಪುರಾತನವಾದಂಥ ಶಿವಲಿಂಗಗಳಿದೆಯೋ ಅಲ್ಲಿ ಆಲಯವನ್ನು ನಿರ್ಮಾಣ ಮಾಡೋಣ, ಇರತಕ್ಕಂಥ ನಮ್ಮ ರಾಜವಂಶಕ್ಕಿರ್ತಕ್ಕಂತಹ ಬ್ರಹ್ಮಹತ್ಯ ದೋಷ ಅಂತಕ್ಕಂಥ ಕಂಟಕ ನಿವಾರಣೆ ಆಗಬೇಕು ಅಂತ ಹೇಳಿ ತನ್ನ ಸಾಮಂತರಿಗೆಲ್ಲ ಹೇಳಿದಾಗ ಅಲ್ಲಿ ಇಲ್ಲಿರ್ತಕ್ಕಂಥ ಶಿವಲಿಂಗವನ್ನು ಗುರುತಿಸಿ ತಾವು ಒಂದು ಶಿವಾಲಯವನ್ನು ಕಟ್ಟಿರ್ತಾರೆ. ಈ ಶಿವಾಲಯದ ವಿಶೇಷ ನಿಮ್ಗೆ ಆಗಲೇ ಹೇಳಿದ್ದೀನಿ ಸ್ನೇಹಿತರೆ, ಪೂರ್ವದಲ್ಲಿ ಬಂದು ದಕ್ಷಿಣದಲ್ಲಿ ಆಚೆ ಹೋಗ್ಬೇಕು ಅಂತ ಹೇಳಿ, ಪೂರ್ವದಿಂದ ಬಂದು ದೇವರ ದರ್ಶನವನ್ನು ಮಾಡಿ ದಕ್ಷಿಣದಲ್ಲಿ ಆಚೆ ಹೋದಾಗ ದಕ್ಷಿಣ ದಿಕ್ಕಿ ಅಧಿಪತಿ ಯಮ, ಯಮ ಅಂತಕ್ಕಂಥವ ದಿಕ್ಪಾಲಕ, ನಮಗೆ ಆಯುಷ್ಯವನ್ನು ಕೊಡ್ತಕ್ಕಂಥವನು. ಆ ದಕ್ಷಿಣದಲ್ಲಿ ಆಚೆ ಹೋದಾಗ ನಾವು ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಕರ್ಮಗಳನ್ನು ನಶಿಸಿ ಒಳ್ಳೆಯ ಸತ್ಫಲವನ್ನು ಕೊಡ್ತಕ್ಕಂಥವನು ಯಮ. ಹಾಗಾಗಿ ಶಿವಭಕ್ತರಿಗೆ ಯಮನ ಭಯವಿಲ್ಲ ಅಂತ ಕೂಡ ಹೇಳಿರ್ತಾರಲ್ಲ, ಹಾಗೆ ಶಿವನಾಮಸ್ಮರಣೆ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಹೋದಾಗ ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಕರ್ಮಗಳು ಕೂಡ ನಶಿಸಿ ಒಳ್ಳೆಯ ರೀತಿಯ ಪುಣ್ಯ ವರ್ಜನೆ ಆಗುತ್ತೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಇತಿಹಾಸ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ಭೀಮೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಒಮ್ಮೆ ಭೇಟಿ ಮಾಡಿ ಭೀಮೇಶ್ವರ ಸ್ವಾಮಿ ದರ್ಶನ ಮಾಡಿ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಾಗಲಿ ಅಂಥೇಳಿ ಪೂರ್ವದ್ವಾರದಲ್ಲಿ ಬಂದು ಮೀನಿನ ಕೆಳಗಡೆ ನಿಂತು ದೇವರ ದರ್ಶನವನ್ನು ಮಾಡಿ ಆಮೆಯ ಕೆಳಗಡೆ ನಿಂತು ಅರ್ಧನಾರೀಶ್ವರ ತತ್ವವಾದಂಥ ಶಿವನ ದರ್ಶನ ಮಾಡಿ ದಕ್ಷಿಣದಲ್ಲಿ ಹೊರಬಂದು ಶಿವಾಲಯವನ್ನು ಪ್ರದಕ್ಷಿಣೆ ಮಾಡಿ ಭೀಮ ಹೆಜ್ಜೆ ಇಟ್ಟಿರ್ತಕ್ಕಂಥ ಜಾಗವನ್ನು ನೋಡಿ ಅಲ್ಲಿ ನಮಸ್ಕರಿಸಿ ತಮಗೆಲ್ಲರಿಗೂ ಕೂಡ ಭೀಮನಂತಹ ಬಲ ಎಲ್ಲೆಲ್ಲವೂ ಕೂಡ ಚಿರಂಜೀವಿಯಾಗಿರಲಿ, ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತಾ ಈ ಭೀಮೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ಮಹಾತ್ಮೆ ನಿಮಗಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಕ್ಷೇತ್ರವನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದ. ಸರ್ ಯೂಟ್ಯೂಬ್ ಯೂಟ್ಯೂಬಲ್ಲಿರೋದು ಹಾಂ ಸರ್. ಹಾಂ ಹಾಂ ಹಾಂ.
ಇಲ್ಲಿ ನಾವು ಟ್ರಸ್ಟಿಗಳು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಇದನ್ನ ಆಂಜನೇಯನ ಅಲ್ಲಿ ಅದೇ ಪಾಂಡವರು ವನವಾಸಕ್ಕೆ ಬಂದಾಗ ಅಲ್ಲಿ ಅಡಿಕೆಲೆ ಹೋಗುದು ಆ ಕರೆ ಹಂಗೆ ಇತ್ತು ಆ ಬಂಡೆನೆ ಸೀಳಿಸಿ ಅದರೊಳಗೆ ಆಂಜನೇಯ ಸುತ್ತಿದ್ದು ಓಕೆ ಗೊತ್ತಾಯ್ತಾ ಆಮೇಲೆ ನಂತರ ಇಲ್ಲಿ ಶಿವಪ್ಪನ ದೇವಸ್ಥಾನಕ್ಕೆ ಇಲ್ಲಿ ಅದೇ ನದಿ ತೀರದಲ್ಲಿ ಇಡ್ಲಿ ಅಂದ್ಬಿಟ್ಟು ಇದನ್ನ ಒಂದು 5 ವರ್ಷ ಆಯ್ತು ಉದ್ಘಾಟನೆ ಮಾಡಿದ್ರು ಇಲ್ಲಿ ಸರಿ ಅಂದಾನ್ ಇದು ಚೌಟ್ರಿ ಮಾಡ್ಬೇಕು ಇಲ್ಲಿ ಒಂದು ಬಡವರು ಬಗ್ಗೆ ಮದುವೆ ಮಾಡೋಕ್ಕಿಂತ ಮಾಡ್ದು ಅದ್ರ ಈ ಜಮೀನವ್ರು ಯಾರು ಇದು ಮಾಡಿ ಕೊಯ್ರಿ ಹಾಕಿದ್ರು ಅದು ಅಲ್ಲಿಗೆ ಸ್ಟಾಪ್ ಆಯಿತು ನೀರಿತ್ತು ಬೆಳ್ಳಿಗಳೆಲ್ಲ ಕ್ಲೀನ್ ಕಾಣಿಸುತ್ತೆ ಬಂದೆ ಒಂದು ನಿಮಿಷ ಒಳಗಡೆ ಇದು ಬಂಡೆ ಬಂಡೆ ಇದು ಒಳಗಡೆ ಇರೋದು ಆಂಜನೇಯ ಸ್ವಾಮಿ ತೆಗೆದಿರೋದು ಇಲ್ಲೇ ರಾಮ ಇವರು ಕೂತ್ಕೊಂಡು ವನವಾಸ ಭೀಮಾ ಅರ್ಜುನವರು ಕೂತ್ಕೊಂಡಿದ್ದಾಗ ಅದ್ರ ಅಡಿಕೆಲೆ ಹಾಕ್ಕೊಂಡು ತಾಂಬೂಲನ ಉಗಿದ ಕಲೆ ಹಂಗೆ ಇತ್ತು ಅದನ್ನ ಕೆತ್ತನೆ ಮಾಡಿ ಆಂಜನೇಯ ಸ್ವಾಮಿ ಮಾಡಿರೋದು ನಾವು ಆ ಬಂಡೆಯನ್ನು ಹೊಡೆದಿಲ್ಲ ನಾವು ಇದು ಎಷ್ಟಡಿ ಸರ್ ಇದು ಇದು 32 ಅಡಿ ಸರ್ ಪುರಾತನ ಕಾಲದಲ್ಲಿ ಹಿಂದೆ ಪುರಾತನ ಕಾಲದಲ್ಲಿ ಭೀಮ ಅರ್ಜುನ ಹೀಗೆ ತಪಸ್ಸಿಗೆ ಅಂತ ಬಂದಾಗ ಈ ಬಂಡೆ ಮೇಲೆ ಹಾಸು ಬಂಡೆ ಮೇಲೆ ಕೂತ್ಕೊಂಡು ಪಗಡೆ ಆಡ್ತಾ ಅವರು ತಾಂಬೂಲವನ್ನು ಸವಿಯುತ್ತಿದ್ದಾಗ ಆ ತಾಂಬೂಲದ ಬಂದಂಥ ರಸನ ಈಚೆ ಉಗಿದಾಗ ಆ ಕಲೆ ಅಲ್ಲಿ ನಿಂತಿದ್ದರಿಂದ ಆ ಪುಣ್ಯಕ್ಷೇತ್ರದಲ್ಲಿ ಇದು
ಶಾಶ್ವತವಾಗಿ ಇರಲಿ ಅಂದ್ಬಿಟ್ಟು ನಾವೇನು ಮಾಡೋದು, ಒಂದು ಸಂಘಟನೆ ಮಾಡಿ ಇಲ್ಲೇ ಒಂದು ಟ್ರಸ್ಟಿ ಮಾಡಿ ಅದನ್ನು ಆಂಜನೇಯನ ತಿದ್ದಿಸ್ಬೇಕು ಅಂತ ತಿಳಿಸಿ ಇವತ್ತು ವರ್ಷಕ್ಕೆ ಎರಡು ಟೈಮ್ ಅಂಜಾ ಅನ್ನದಾನ ನಡೀತದೆ. ಇಲ್ಲಿ ಊರುಕರು ಎಲ್ಲರೂ ಬಂದು ಅನ್ನ ಪೂರ್ತಿ ಎಲ್ಲಿ ಭೀಮೇಶ್ವರನ ದೇವಸ್ಥಾನಕ್ಕೆ ಯಾವ ಒಂದು ವ್ಯಕ್ತಿ ಬರ್ತಾರೋ ಅಂಥ ವ್ಯಕ್ತಿಗಳು ಬಂದು ಡೈಲಿ ಪೂಜೆ ಪುನಸ್ಕಾರಗಳು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಕಾಲದಲ್ಲಿ ಆ ಭೀಮನ ಜನ ಗುರುತಿಸ್ತಾರೆ, ಭೀಮ ಅನ್ನೋದನ್ನು ಅವರು ಪರಿಚಯ ಮಾಡಿಕೊಂಡು ಸುಮಾರು ಸಾವಿರಾರು ಜನ ಬಂದು ಹೋಗ್ತಾರೆ. ಇಂಥದ್ದೇನಿಲ್ಲ.